ದಕ್ಷಿಣ ಹಿಂದೂಸ್ತಾನದಲ್ಲಿ ರ ಮತ್ತೆ ಹ ಸ್ವಲ್ಪ ಮೊದಲಿಂದ ಸಮಸ್ಯೆ ಇದೆ. ನಾ ರ ಚೆನ್ನಾಗಿ ಹೇಳ್ತೀನಿ, ಬಟ್ ಅವಾಗವಾಗ ನನಗೂ ಅದು ಮೂಡ್ ಬಂದಾಗ ಆ ಥರ ಮಾತಾಡೋದು, ಮಕ್ಕಳ ಜೊತೆ ಮಾತಾಡೋದು, ಅದರಲ್ಲೊಂದು ಮುದ್ದೆ ಆ್ಯಡ್ ಆಗುತ್ತೆ ನೀವು ಆ ಥರ ಡೆಲಿಬ್ರೇಟ್ ಮಿಸ್ಟೇಕ್ ಮಾಡಿದಾಗ. ಈಗ ನಿನಗೆ ಕನಕ್ಪುರದವನು ನಿನಗೆ ಮಚ್ಚಿಡ್ಕೊ ಅಂದೆ ನಾನು, ಬೇಡ ಕಣ ಪ್ರೆಸ್ಸು ಮಚ್ಚಿಡ್ಕೊಂಬಿಡು ಅಂದೆ. ಅಲ್ಲಿ ಕನಕ್ಪುರ ಹೆಂಗಿದೆಯಾ ಅಂದ್ರೆ ಒಂದು ಸಂತೋಷ ಆಗಲ್ಲ. ಆ ಥರ ಒಂದು ಮುದ್ದು ಸೇರಿಸಿ ಮಾಡಿರೋದು ಇದು. ಹೌದಾ, ಇಂಗ್ಲೀಷು ಸ್ಟ್ರಾಂಗ್ ಆಗ್ಬಿಡುತ್ತೆ ನನ್ನಿಂದ. ವಾಟ್ ಈಸ್ ದಿಸ್ ನಾನ್ ಸೆನ್ಸ್ ಅಂತ. ಭಾರತೀಯರಷ್ಟೇ, ಏಳುವರೆನಂತ ನಮ್ಮ ಇಂಗ್ಲೀಷು ಫುಲ್ ಸ್ಟ್ರಾಂಗ್. ಸರಿ ಸರ್, ರೆಡ್ಡಿ ಸರಿ ಸಿಗಿ ನೀವು 8 ಗಂಟೆ ಮೇಲೆ. ಗಾಳಿಪಟ ಒಂದು ನೆನಪಿಸಿದ್ ಒಳ್ಳೆದೇ ಇತ್ತು. ನೀವು ಇವ್ರು ಮೂರು ಜನ ಒಂಥರ ಡೇಟ್ ಬಾರ್ ಮಾತ್ರೆಗಳ ಥರ MBA ಎಲ್ಲ ಮುಗಿಸ್ಕೊಂಡು ಕನ್ನಡ ಕಲಿಯೋದಕ್ಕಿಂತ ಒಂದು ನೀರುಕೋಟೆ ಅನ್ನೋ ಊರಿಗೆ ಬಂದಿರ್ತಾರೆ. ಶ್ರೀಯುತ ಆನಂದ್ ಸರ್ನ ನೆನಪಿಸ್ಕೊಳ್ಬೇಕು, ಅವರೇ ಕನ್ನಡ ಮೇಷ್ಟ್ರು ಪಾತ್ರ ಮಾಡಿರೋದು. ಒಂದು ಅಚ್ಚ ಕನ್ನಡದ ಬಾವುಟ ನೀವು ಈ ಸಿನಿಮಾದ ಫಸ್ಟ್ ಹಾಫಲ್ಲಿ. ತಿಳಿದೇಶೀಯಮು ಮೈದು ಕಳೆ ನೀರು ಊರು ವರ್ಣ ಶೋಸ ವಿಸರ್ಗ ಮೊತ್ತಮ 47 ಆಯ್ತದೆ ಅಚ್ಚ ಕನ್ನಡಕ್ಕೆ ಈ ಕ್ರಮದಿಂದ. ಕೆಶಿ ರಾಜನ ಬಗ್ಗೆ ಎಲ್ಲ ಇದೆ, ಬಟ್ ಹೈ ಟೈಮ್ ಹಿಲೇರಿಯಸ್ ಪ್ಯಾಟರ್ನ್ ಅಲ್ಲಿ ಹೇಳಿದ್ರು. ಒಂದು ಮೂಲ ಕನ್ನಡ ಅಲ್ಲಿಂದ ಇಲ್ಲಿವರೆಗೆ ಏನೇನಾಗುತ್ತೆ ಅಂತ ಕೆಶಿ ರಾಜ ಬರೆದಿರೋದು, ಅದನ್ನ ಪಾಠ ಮಾಡೋ ಮೇಷ್ಟ್ರು ಆನಂದ್ ಸರು. ವಿಧೇಯ ವಿದ್ಯಾರ್ಥಿ ಪವನ್, ಕಾರಣನೇ ಇಲ್ಲದೆ ಓದಕ್ ಬಂದವನು ದಿಗಂತ್, MBA ಮುಗಿಸಿ ರಂಗಾಯಣ ರಘು ಪಾರ್ಟ್ 1 ಅಲ್ಲಿ ಏನು ಅಪ್ಪ ಆಗಿದ್ರಲ್ಲ, ಇಲ್ಲೂ ಅಪ್ಪನೇ. ಇವ್ನು ನೋಡಿ ಎಂಥ ವಿದ್ಯಾರ್ಥಿ ಅನ್ನೋದು ನೀವು ಪರದಲ್ಲೇ ನೋಡ್ಬೋದು. ಇದೆ ಣ ಟ ಇಂದ ಹಿಡಿದು ಟೋಟಲ್ ಕನ್ನಡ ಔಟು ಇವನ ಕಡೆಯಿಂದ.